ಸ್ನೇಹಿತರೆ ನಮಸ್ಕಾರ, ಚಾನೆಲ್ಗೆ ಸ್ವಾಗತ. ದೈವಗಳ ನ್ಯಾಯಾಲಯ ಎಂದೇ ಹೆಸರಾದ ಕಾನತ್ತೂರಿನ ಶ್ರೀ ನಾಲ್ವರ್ ದೇವಸ್ಥಾನದ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಂಡು ಬರೋಣ. ಮನಸ್ಸಿನಿಂದ ಸಂಕಲ್ಪಿಸಿದ್ದರೆ ಅದು ಹರಕೆಯಾಗಿ ಮಾರ್ಪಡುವ ಸತ್ಯಸ್ಥಳ ಇದು ಕಾನತ್ತೂರು ಶ್ರೀ ನಾಲ್ವರ್ ದೇವಸ್ಥಾನ. ಮಲಬಾರ್ ಹಾಗೂ ದಕ್ಷಿಣ ಕನ್ನಡದ ಪರ್ಯಾಯ ಪರಮೋನ್ನತ ನ್ಯಾಯ ದೇಗುಲವೆಂದೇ ಪ್ರಸಿದ್ಧಿಯಾಗಿ ಸತ್ಯ ಮತ್ತು ನಂಬಿಕೆಯ ಮೂಲಕ ಸಹಸ್ರಾರು ತಕರಾರುಗಳನ್ನು ಇತ್ಯರ್ಥಪಡಿಸಿ ನ್ಯಾಯವನ್ನು ಒದಗಿಸಿಕೊಡುವುದು ಈ ದೇವಸ್ಥಾನದ ವಿಶೇಷತೆ. ಕಾನತ್ತೂರಿನ ಶ್ರೀ ನಾಲ್ವರ್ ದೇವಸ್ಥಾನ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕಾಸರಗೋಡಿನ ಭವಿಕಾನದ ಬಳಿ ಇದೆ. ಇದು ನಾಲ್ಕು ದೈವಗಳ ಕ್ಷೇತ್ರವಾಗಿದೆ. ವಿಷ್ಣುಮೂರ್ತಿ, ರಕ್ತೇಶ್ವರಿ, ಉಗ್ರಮೂರ್ತಿ ಹಾಗೂ ರಕ್ತ ಚಾಮುಂಡಿ ಇಲ್ಲಿನ ಪ್ರಧಾನ ದೈವಗಳಾಗಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವನ್ನು ನಾಲ್ವರ್ ದೇವಸ್ಥಾನ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಯಾವ ನ್ಯಾಯಾಲಯದಲ್ಲೂ ತೀರ್ಮಾನವಾಗದ ಪ್ರಕರಣಗಳು ಇತ್ಯರ್ಥವಾಗುತ್ತವೆ. ಬ್ರಿಟಿಷರ ಆಳ್ವಿಕೆಯ ಕಾಲದಿಂದಲೂ ಸಹ ನ್ಯಾಯಕ್ಕಾಗಿ ಈ ಕ್ಷೇತ್ರವನ್ನು ಆಶ್ರಯಿಸಲಾಗುತ್ತಿತ್ತು. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ನೀಡಿ ತಪ್ಪಿಸಿಕೊಳ್ಳುತ್ತಾರೆ, ಆದರೆ ಇಲ್ಲಿ ಸುಳ್ಳು ಹೇಳಿದವರಿಗೆ ಅವರಿಗೆ ಶಿಕ್ಷೆಯಾಗುತ್ತದೆ. ದೈವಾರಾಧನೆ ತುಳುನಾಡಿನ ವಿಶಿಷ್ಟ ಸಂಪ್ರದಾಯವಾಗಿದೆ. ತಪ್ಪು ಮಾಡಿದ್ದರೆ ಇಲ್ಲಿ ಮುಚ್ಚಿಡಬಾರದು, ಸುಳ್ಳನ್ನು ಕೂಡ ಹೇಳಬಾರದು. ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಸಹಸ್ರಾರು ಮಂದಿ ಪರಿಹಾರ ಕಂಡುಕೊಳ್ಳುತ್ತಾರೆ. ಹಣದ ವ್ಯವಹಾರದಲ್ಲಿ ವಂಚನೆ, ಆಸ್ತಿ ವಿಷಯದಲ್ಲಿ ತಕರಾರು, ಕಳ್ಳತನ, ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಭೂ ವ್ಯವಹಾರ ಮೊದಲಾದ ಕೇಸ್ಗಳನ್ನು ಇಲ್ಲಿ ಇತ್ಯರ್ಥಗೊಳಿಸಲಾಗುತ್ತದೆ. ಇಲ್ಲಿ ಮೊದಲು ದೂರು ದಾಖಲಿಸುವವರು ಎಷ್ಟು ಸತ್ಯವಾದಿಗಳು ಎನ್ನುವುದನ್ನು ಹಲವಾರು ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರಿಶೀಲನೆಯನ್ನು ನಡೆಸಲಾಗುತ್ತದೆ. ನಂತರ ಆ ದೂರನ್ನು ಒಂದು ದಾಖಲಾತಿ ಪುಸ್ತಕದಲ್ಲಿ ಬರೆದುಕೊಂಡು ದಾಖಲೆ ಮಾಡುತ್ತಾರೆ. ನಂತರ ಎದುರು ಪಕ್ಷದವರಿಗೆ ಒಂದು ಸೂಚನಾ ಪತ್ರವನ್ನು ಕೂಡ ಕಳುಹಿಸುತ್ತಾರೆ. ಆಮೇಲೆ ನಿಗದಿತ ದಿನಾಂಕದಂದು ಎರಡೂ ಪಕ್ಷದವರು ಅಲ್ಲಿ ಹಾಜರಾಗಬೇಕಾಗುತ್ತದೆ. ತಮ್ಮ ವಾದ ವಿವಾದಗಳನ್ನು ಅಲ್ಲಿ ಮಂಡಿಸಬೇಕಾಗುತ್ತದೆ. ದೇವಸ್ಥಾನದ ಧರ್ಮದರ್ಶಿಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡಬೇಕಾಗುತ್ತದೆ. ನಂತರ ಧರ್ಮದರ್ಶಿಗಳು ಒಂದು ತೀರ್ಮಾನವನ್ನು ಘೋಷಣೆ ಮಾಡುತ್ತಾರೆ. ಈ ತೀರ್ಮಾನವನ್ನು ನಾಲ್ವರು ದೈವಗಳ ಪ್ರೇರಣೆಯಿಂದ ಧರ್ಮದರ್ಶಿಗಳು ನೀಡಿರುತ್ತಾರೆ. ಈ ತೀರ್ಮಾನವೇ ಅಂತಿಮ. ಕೆಲವೊಮ್ಮೆ ಒಂದೇ ದಿನ ತೀರ್ಮಾನ ಹೇಳುತ್ತಾರೆ, ಕೆಲವೊಮ್ಮೆ ತೀರ್ಮಾನ ಕೈಗೊಳ್ಳಲು ತಿಂಗಳುಗಳೇ ಹಿಡಿಯುತ್ತವೆ. ಇಲ್ಲಿಂದ ಪ್ರತಿವಾದಿಗೆ ಕಳುಹಿಸುವ ನೋಟಿಸನ್ನು ಪ್ರತಿವಾದಿಯು ನಿರಾಕರಿಸಿದರೆ ಕ್ಷೇತ್ರದ ಆಡಳಿತ ಮಂಡಳಿಯು ಮೂರು ಬಾರಿ ನೋಟಿಸ್ ಕಳಿಸುತ್ತಾರೆ. ಆಗಲೂ ಕಡೆಗಣಿಸಿದರೆ ಆಗ ದೈವಕ್ಕೆ ಬಿಟ್ಟು ಬಿಡಲಾಗುತ್ತದೆ. ಅದಾದ ಕೆಲವು ದಿನಗಳ ನಂತರ ಆರೋಪಿಗೆ ತನ್ನಿಂದ ತಾನೇ ಶಿಕ್ಷೆಯಾಗುತ್ತದೆ. ಯಾವುದೇ ವಸ್ತು ಕಳೆದು ಹೋದರೂ ದೈವಗಳಲ್ಲಿ ಹರಕೆ ಮಾಡಿಕೊಂಡರೆ ಶೀಘ್ರವೇ ಆ ವಸ್ತು ಸಿಗುತ್ತದೆ. ಅನೇಕ ಜನರು ಇಲ್ಲಿ ಪರಿಹಾರ ಪಡೆದು ಮಾನಸಿಕ ನೆಮ್ಮದಿಯನ್ನು ಕೂಡ ಹೊಂದಿದ್ದಾರೆ. ಹರಕೆಯನ್ನು ಮಾಡಿಕೊಂಡು ಪರಿಹಾರ ಸಿಕ್ಕ ನಂತರವೂ ಹರಕೆ ತೀರಿಸದ ಇದ್ದರೆ ದೈವಗಳು ಶಿಕ್ಷಿಸದೇ ಬಿಡುವುದಿಲ್ಲ. ಪ್ರೇತ ಬಾಧೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ದೊರೆಯುತ್ತದೆ. ಕರ್ನಾಟಕದ ನ್ಯಾಯಾಲಯಗಳಲ್ಲಿ ಇಲ್ಲಿಯ ತೀರ್ಪಿನ ಪ್ರತಿ ದಾಖಲೆಯಾಗಿ ಅಂಗೀಕರಿಸಲಾಗುತ್ತದೆ. ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳಲ್ಲಿ ಬಗೆಹರಿಯದ ಅದೆಷ್ಟೋ ಕೇಸುಗಳು ಇಲ್ಲಿ ಇತ್ಯರ್ಥವಾಗುತ್ತವೆ. ಬ್ರಿಟಿಷರ ಕಾಲದಿಂದಲೇ ನ್ಯಾಯಕ್ಕಾಗಿ ಕಾನತ್ತೂರನ್ನು ಆಶ್ರಯ ಮಾಡಲಾಗುತ್ತಿತ್ತು ಎಂಬುದು ಇಲ್ಲಿ ವಿಶೇಷ. ಪ್ರಸ್ತುತ ದಕ್ಷಿಣ ಕನ್ನಡ ಹಾಗೂ ಮಲಬಾರ್ನ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಸಮಸ್ಯೆ ಬಗೆಹರಿಯಲಿಲ್ಲವೆಂದಾದರೆ ಪೊಲೀಸರು ತೋರಿಸುವುದು ಈ ಕಾನತ್ತೂರು ದೇವಸ್ಥಾನವನ್ನೇ. ಕಾನತ್ತೂರು ಶ್ರೀ ನಾಲ್ವರ್ ದೇವಸ್ಥಾನಕ್ಕೆ ದಿನಂಪ್ರತಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಹಲವರು ದೂರು ಮತ್ತು ಸಂಕಷ್ಟಗಳನ್ನು ಹೊತ್ತು ತಂದು ಬಳಿಕ ಪರಿಹಾರ ಕಂಡುಕೊಂಡು ಹಿಂತಿರುಗುತ್ತಾರೆ. ಹಣದ ವ್ಯವಹಾರದಲ್ಲಿ ವಂಚನೆ, ಆಸ್ತಿ ತಕರಾರು, ಕಳವು, ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರಕ್ಕೆಂದೇ ಹೆಚ್ಚಾಗಿ ಜನರು ಇಲ್ಲಿಗೆ ಬರುತ್ತಾರೆ. ಹೆಚ್ಚಾಗಿ ಭೂ ವ್ಯವಹಾರ ಅಥವಾ ತಮ್ಮ ಭೂಮಿಯನ್ನು ಬೇರೊಬ್ಬರು ಅನ್ಯಾಯವಾಗಿ ಕೈವಶ ಮಾಡಿರುವುದೇ ಮೊದಲಾದ ಕೇಸುಗಳಲ್ಲಿ ಕೋರ್ಟ್ಗಳಲ್ಲಿ ನ್ಯಾಯ ಸಿಗದವರು ಕಾನತ್ತೂರು ಶ್ರೀ ನಾಲ್ವರ್ ದೇವಸ್ಥಾನಕ್ಕೆ ಬಂದರೆ ಮ್ಯಾನೇಜಿಂಗ್ ಟ್ರಸ್ಟಿ ಎದುರು ವಾದವನ್ನು ಮಂಡಿಸಿ ತಮ್ಮ ಸ್ವಂತ ನೆಲೆಯಲ್ಲಿ ದೈವನಾಮದಲ್ಲಿ ಕರೆಸುತ್ತಾರೆ.
ಹೀಗೆ ಆರೋಪಿಗೆ ಕಳಿಸುವ ನೋಟಿಸ್ ಸಾಧಾರಣ ಕೋರ್ಟ್ ಕರೆಯೋಲಿಗಿಂತಲೂ ಪ್ರಾಧಾನ್ಯವಾಗಿರುತ್ತದೆ ಹೇಳಿದ ದಿನಕ್ಕೆ ಸನ್ನಿಧಿಗೆ ಬರುವ ಇವರನ್ನು ಪಕ್ಷಪಾತವಿಲ್ಲದೆ ವಿಚಾರಣೆಯನ್ನು ಮಾಡಲಾಗುತ್ತದೆ ಸುದೀರ್ಘ ವಿವಾದಕ್ಕೂ ಚರ್ಚೆಗೂ ಕೆಲವು ಒಡಂಬಡಿಕೆಯ ನಂತರ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರಶ್ನೆಗೆ ಒಂದು ತೀರ್ಪನ್ನು ಕಲ್ಪಿಸುತ್ತಾರೆ ದೈವ ಸನ್ನಿಧಿಯಿಂದ ಅವಿರ್ಭವಿಸುವ ಅಂತಿಮ ವಿಧಿಯನ್ನು ಎರಡೂ ವಿಭಾಗದವರು ಅಂಗೀಕರಿಸುತ್ತಾರೆ ಕ್ಲಿಷ್ಟಕರ ವ್ಯವಹಾರಗಳ ಇತ್ಯರ್ಥ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತದೆ ಈ ದೇವಸ್ಥಾನದ ಶಕ್ತಿಯೇ ಅಂತದ್ದು ಸತ್ಯ ಮತ್ತು ನಂಬಿಕೆಯ ಆಧಾರದಲ್ಲಿ ತಕರಾರುಗಳನ್ನು ಇತ್ಯರ್ಥಪಡಿಸಿದ ನೀತಿಪೀಠ ಇದು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇ ಹರಕೆಯಾಗಿ ಮಾರ್ಪಟ್ಟು ಇಷ್ಟಾರ್ಥ ಇಡೇರುವ ಕಾರಣಕ ಇಲ್ಲಿಯದು ಎನ್ನುವುದು ನಂಬಿಕೆಯ ಮಾತು ಅದಕ್ಕಾಗಿಯೇ ಹೆಚ್ಚಿನವರು ಇಲ್ಲಿನ ಹೆಸರನ್ನು ಅನಗತ್ಯವಾಗಿ ಎತ್ತಲು ಹೆದರುತ್ತಾರೆ ಸಮಸ್ಯೆ ಪರಿಹಾರಕ್ಕಾಗಿ ಪ್ರತ್ಯೇಕ ಅಮೌಂಟ್ ಅನ್ನು ನಿಗದಿ ಮಾಡಿದಿದ್ದರೂ ಭಕ್ತರ ಕಾಣಿಕೆಯೇ ಮುಖ್ಯ ಆದಾಯವಾಗಿದೆ ಕಾನತ್ತೂರು ನಾಲ್ವರ್ ದೇವಸ್ಥಾನವು ಪುದುಕೋಡಿ ನಾಯರ್ ತರುವಾಡಿನವರಿಗೆ ಸೇರಿದ್ದು ದೇವಸ್ಥಾನದ ಆಡಳಿತ ನಡೆಸುವ ಹಕ್ಕನ್ನು ಕೂಡ ಅವರೇ ಪಡೆದಿದ್ದಾರೆ ಪ್ರತಿ ವರ್ಷ ಧನುರ್ಮಾಸ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಕಾನತ್ತೂರು ಕಳಿಯಾಜ್ ಮಹೋತ್ಸವ ಜರುಗುತ್ತದೆ ಕಳಿಯಾಟ್ ಮಹೋತ್ಸವದ ಅಂಗವಾಗಿ ಪ್ರೇತ ಉಚ್ಚಾಟನೆ ಎಂಬ ಮಹತ್ ಕಾರ್ಯ ಶ್ರೀ ನಾಲ್ವರ್ ದೈವಗಳ ಮತ್ತೊಂದು ವಿಶೇಷತೆ ಈ ವೇಳೆ ಇಲ್ಲಿ ಸುಮಾರು 2000 ಪ್ರೇತಗಳ ಉಚ್ಚಾಟನೆ ಕೂಡ ನಡೆಯುತ್ತದೆ ಹರಕೆ ಒತ್ತು ತೀರಿಸದಂತಹ ಪ್ರೇತಗಳಿಗೆ ವಿಮೋಚನೆ ನಡೆಯುತ್ತದೆ ವಿಷ್ಣುಮೂರ್ತಿ ದೈವಗಳು ನಿರ್ದೇಶೋಪದೇಶಗಳನ್ನು ನೀಡುತ್ತವೆ ಸುಮಾರು 8 ಶತಮಾನಗಳಿಂದಲೂ ಹಿಂದಿನ ಕುಟುಂಬದ ಪರಂಪರೆ ಇದು ಸಂಪ್ರದಾಯದಲ್ಲೇ ಮುಂದುವರಿಸಿಕೊಂಡು ಬರುತ್ತಿದ್ದು ಇಲ್ಲಿ ನ್ಯಾಯದಾನವು ಪ್ರಧಾನವಾಗಿದೆ ಎಂದು ದೇವಸ್ಥಾನದ ಟ್ರಸ್ಟಿಯವರು ತಿಳಿಸುತ್ತಾರೆ ಇದು ಕಾಸರಗೋಡು ನಗರದಿಂದ ಭೂವಿಕಾನಕ್ಕೆ ತೆರಳುವ ರಸ್ತೆಯಲ್ಲಿ 19 ಕಿಲೋಮೀಟರ್ ದೂರದಲ್ಲಿದೆ ಆದರೆ ಸಮೀಪ ಯಾವುದೇ ರೈಲ್ವೆ ನಿಲ್ದಾಣಗಳಿಲ್ಲ ಕಾಸರಗೋಡು ರೈಲ್ವೆ ನಿಲ್ದಾಣದಿಂದಲೇ ರಸ್ತೆ ಮೂಲಕ ತೆರಳುವುದು ಸುಲಭವಾದ ದಾರಿ ಸಮೀಪದ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಏರ್ಪೋರ್ಟ್ ಸ್ನೇಹಿತರೆ ಕಾನತ್ತೂರಿನ ಶ್ರೀ ನಾಲ್ವರ್ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಂಡ ನಮಗೆ ಆ ದೈವದ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲೆ ಹೀಗೇ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು